ಇನ್ನು ಶಾಲೆ ಮತ್ತು ಕಾಲೇಜುಗಳು ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯ ಹೇಗಿದೆ, ಮೊದಲ ದಿನ ಯಾವ ರೀತಿಯಾಗಿ ನಿಯಮಗಳ ಪಾಲನೆಗೆ ಮುಂದಾಗ್ತಾ ಇದ್ದಾರೆ ಕಾಲೇಜ್ ಮತ್ತು ಸ್ಕೂಲ್ಗಳು ನೋಡ್ತಾ ಹೋಗೋಣ. ಮೊದಲಿಗೆ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಯಾವ ರೀತಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಹೀಗಂತ ನಮ್ಮ ಪ್ರತಿನಿಧಿ ಲೋಕೇಶ್ ತಿಳಿಸ್ಕೊಡ್ತಾರೆ, ನೋಡ್ಕೊಬರೋಣ ಬನ್ನಿ. ಆರಂಭ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯ, ಸ್ಯಾನಿಟೈಸೇಷನ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ಗೋಸ್ಕರ ಸರ್ಕಲ್ ಹಾಕುವಂಥ ಕಾರ್ಯ ಆರಂಭ ಆಗಿರುವಂಥದ್ದು. ನಾನೀಗ ಪ್ರೆಸೆಂಟ್ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲ್ ಬಳಿ ಇದ್ದೀನಿ. ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೀವು ಈಗಾಗಲೇ ನೋಡಬಹುದಾಗಿದೆ, ಬಂದಂಥ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿ 6 ಅಡಿ ಅಂತರದಲ್ಲಿ ಸರ್ಕಲ್ಗಳನ್ನು ಹಾಕಿರುವಂಥದ್ದು, ಕೆಲವೊಂದಿಷ್ಟು ಸೂಚನಾ ಫಲಕಗಳನ್ನು ಕೂಡ ಹಾಕಿರುವಂಥದ್ದು, ಮಾಸ್ಕು ಸ್ಯಾನಿಟೈಸರನ್ನು ಬಳಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಸ್ಕೂಲ್ ಕಡೆಯಿಂದ ಒಂದಿಷ್ಟು ನೋಟಿಸನ್ನು ಹಾಕಿ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥದ್ದಕ್ಕೂ ಕೂಡ ಮುಂದಾಗಿರುವಂಥದ್ದು. ಇದಲ್ಲದೆ ನಮ್ಮ ಶಾಲೆ ಸುರಕ್ಷತಾ ಕೇಂದ್ರ ಈ ರೀತಿಯಾದಂಥ ಭಿತ್ತಿಪತ್ರಗಳನ್ನು ಅಂಟಿಸಿ ಕೂಡ ಮಕ್ಕಳನ್ನು ಜಾಗೃತಿ ಮೂಡಿಸಿ ಒಂದಿಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಈಗ ನಮ್ಮ ಜೊತೆ ಈಗ ನ್ಯಾಷನಲ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಂತ ವೆಂಕಟರಮಣ ಭಟ್ ಸರ್ ಇದ್ದಾರೆ, ಮಾತಾಡ್ತೀನಿ. ಹೇಗೆಲ್ಲ ಸಿದ್ಧತೆ ಆಗಿದೆ ಅಂತ ನಮ್ಮಲ್ಲಿ ನಾವು ಪ್ರತಿ ನಿತ್ಯ ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋಗುವಾಗ ನಾವು ಸ್ಯಾನಿಟೈಸ್ ಮಾಡ್ತೀವಿ. ಇದರಲ್ಲಿ ನಮ್ಮಲ್ಲಿ ಪರಿಪಾಠ ಇಟ್ಕೊಂಡಿದ್ದೀವಿ. ಇದು ನಮಗೆ ಹೊಸದಾದ ಪರಿಕಲ್ಪನೆ ಅಲ್ಲ, ಆದರೂ ಸರ್ಕಾರ ನಮಗೆ ಆದೇಶ ಕೊಟ್ಟಿರೋದ್ರಿಂದ, ಇಲಾಖೆಯ ಆದೇಶ ಇರೋದ್ರಿಂದ ಎಲ್ಲ ಮೊದಲು ಎಲ್ಲ ಒರೆಸಿರ್ತೀವಿ, ಬಟ್ಟೆನಲ್ಲಿ ಒದ್ದೆ ಬಟ್ಟೆನಲ್ಲಿ ಡೆಟಾಲ್ನಲ್ಲಿ ಒರೆಸಿದ್ದೀವಿ. ಈಗ ಸೋಡಿಯಂ ಹೈಪೋಕ್ಲೋರೈಟ್ 1% ದ್ರಾವಣವನ್ನು ಮಿಕ್ಸ್ ಮಾಡಿ ಎಲ್ಲ ಡೆಸ್ಕುಗಳಿಗೆ, ಕಿಟಕಿಗಳಿಗೆ, ಗೋಡೆಗಳಿಗೆ, ಎಲ್ಲ ಕಾರಿಡಾರು ತಾವು ಮುಂದೆನೂ ನೋಡಿದ್ದೀರಿ, ಎಲ್ಲವನ್ನು ಸೇರಿಸಿ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ. ಸರ್, ಈಗ ಮಕ್ಕಳು ಬಲವಂತವಾಗಿನ ಅವರು ಆಫ್ಲೈನ್ ಕ್ಲಾಸ್ ಆದರೂ ಕೇಳ್ಬೋದು, ಆನ್ಲೈನ್ ಕ್ಲಾಸ್ ಆದರೂ ಕೇಳ್ಬೋದು, ಎರಡಕ್ಕೂ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾಗಿ ತಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ವಿದ್ಯಾರ್ಥಿಗಳೇ ತಿಳಿಸ್ತೀರಾ? ನಾವು ವಿದ್ಯಾರ್ಥಿಗಳಿಗೆ ಎರಡನ್ನೂ ಆಯ್ಕೆ ಮಾಡ್ಕೊಳ್ಳೋಕೆ ತಿಳಿಸಿದ್ದೀವಿ. ತೀರಾ ಅವರು ಯಾರಾದರೂ ಹೊರ ಊರಿನಲ್ಲಿ ನೆಲೆಸಿದ್ರೆ, ನಮ್ಮ ಶಾಲೆಯಲ್ಲಿ ಯಾವುದೂ ಆ ರೀತಿ ಇಲ್ಲ. ಆದರೂ ಸಹಿತ ನಾವು ಈ ಆಫ್ಲೈನ್ ಕ್ಲಾಸ್ ಜೊತೆಗೆ ಆನ್ಲೈನ್ ಕ್ಲಾಸನ್ನು ಒಂದು ಶಿಸ್ತುಬದ್ಧವಾದ ಟೈಮ್ ಟೇಬಲ್ ಮಾಡಿಕೊಂಡು ನಾವು ನಡೆಸ್ತಾ ಇದ್ದೀವಿ. ತಂದೆ ತಾಯಿಯಿಂದ ಒಪ್ಪಿಗೆ ಪತ್ರ ತರಲೇಬೇಕು, ಖಂಡಿತವಾಗಿ ತರಬೇಕು. ನಾವು ಅದು ನಮ್ಮ ಶಾಲೆಯಲ್ಲಿ ಎಲ್ಲ ತರಗತಿಗಳಿಗೆ ಗ್ರೂಪ್ಸ್ ಮಾಡಿದ್ದೀವಿ, ವಾಟ್ಸಪ್ ಗ್ರೂಪು, ಅದ್ರ ಮೂಲಕ ನಾವು ಕಳಿಸ್ಕೊಟ್ಟಿದ್ದೀವಿ. ಪೋಷಕರು ಆಗಲೇ ಸ್ಪಂದಿಸಿ ನಮಗೆ ಅನುಮತಿ ಪತ್ರ ಕಳಿಸ್ಕೊಟ್ಟಿದ್ದಾರೆ ಸರ್. ಇದು ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ರೂಮ್ ಸ್ಯಾನಿಟೈಸೇಷನ್ ಇರ್ಬೋದು, ಒಳಾಂಗಣ ಹೊರಾಂಗಣ ಶಾಲೆಗಳ ಬಾಕ್ಸ್ ಇರ್ಬೋದು, ಸರ್ಕಲ್ಗಳಿರ್ಬೋದು, ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮನೆಯಿಂದ ಬರಬೇಕಾದ್ರೆ ಪೋಷಕರಿಂದ ಒಪ್ಪಿಗೆ ಪತ್ರವನ್ನು ತೆಗೆದುಕೊಂಡು ಬರಬೇಕು. ಜೊತೆಗೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಇವೆರಡನ್ನೂ ಕೂಡ ಕೇಳ್ಬೋದು, ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು.